ಸಖತ್ತಾಗಿರುತ್ತೆ ಇದಂತೂ ನೆಕ್ಸ್ಟ್ ಲೆವೆಲ್ಲು. ಇಶಾ ಫೌಂಡೇಶನ್ಗೆ ಹೋಗೋಕ್ಕೆ ಮುಂಚೆ ಒಂದು ನಿಮಗೆ ಇಲ್ಲಿ ಲೇಕ್ ಥರ ಒಂದು ಸಿಗುತ್ತೆ, ಅಂದರೆ ಇಲ್ಲಿ ಬೆಟ್ಟ ಕಲ್ಲುಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ತಿಂದು ತೇಗಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ನೀರು ತುಂಬಿರುವಂತಹ ಜಾಗ ತುಂಬ ಸಕ್ಕತ್ತಾಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಇಶಾ ಫೌಂಡೇಶನ್ಗೆ ಈಗ ಹೋಗೋದು ಇದೇ ರೋಡು. ಸೊ ಈಗ ಹೋಗ್ಬೇಕಾದ್ರೆ ಅದೇ ಅಲ್ಲೇ ಇರುವಂಥದ್ದು ಶಿವ. ಸೊ ಅದಕ್ಕಿಂತ ಮುಂಚೆನೇ ಇದು ಸಿಗುತ್ತಿದೆ, ಇದು ದಾಟ್ಕೊಂಡು ಹೋಗಬೇಕು. ಒಳ್ಳೆ ಪಾಯಿಂಟ್ ಇದು ಒಳ್ಳೆ ಫೋಟೋಗ್ರಫಿಗೆ. ಸೊ ಆ ಕಡೆಯಿಂದೆಲ್ಲ ಹೋಗ್ಬಿಟ್ಟು ನೀವು ಫೋಟೋಗ್ರಫಿಯನ್ನು ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಂತ. ಡ್ರೋನ್ಗಳು ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ನೆಕ್ಸ್ಟ್ ಡ್ರೋನ್ನ ಬೈ ಮಾಡೋಣ. ಸೊ ಇದೊಂದು ಬೆಸ್ಟ್ ಪಾಯಿಂಟು ಈ ರೋಡಲ್ಲಿ, ಈಗ ಹೋಗ್ತಾ ಹೋಗ್ತಾ ಇದೊಂದು ಪಾಯಿಂಟ್ ಸಿಗುತ್ತೆ. ಇದಾದಮೇಲೆ ಇನ್ನೂ ಎರಡು ಪಾಯಿಂಟ್ಗಳು ಸಿಗುತ್ತೆ ಸೇಮ್ ಇದೇ ಥರ, ಆದರೆ ಇದೇ ದೊಡ್ಡ ಲೇಕ್ ಇದು. ಸೊ ಇದು ಬಿಟ್ಟು ಇನ್ನೆಲ್ಲ ಚಿಕ್ಕ ಚಿಕ್ಕದು ಚೆನ್ನಾಗಿದೆ, ಅದನ್ನು ಸೂಪರ್ ಆಗಿದೆ. ಇಲ್ಲಿ ಸದ್ಗುರು ಅವ್ರು ಹೋಗ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ, ಹೋಗ್ಬೇಕು. ಬನ್ರ ನೀವು ಪಬ್ಜಿ ಆಡ್ತೀರ, ಅದಕ್ಕೆ ನಿಮ್ಮ ಬಿಸ್ಕೆಟ್ ಬರ. ಏನ ನಿನ್ನ ಹೆಸರು ಪಬ್ಜಿ ಆಗ ನಂದನ ಪಬ್ಜಿ ಅಲ್ಲಿ ನಿನ್ನ ಹೆಸರು? ಏ ಬರ್ರ ಇಲ್ಲ, ಏ ಬನ್ರ ಇಲ್ಲ ತಗೋ ನೋಡು. ಎಲ್ಲರೂ ಇಲ್ಲಿ ಯಾರ್ಯಾರು ಇದ್ರೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಸರಿ ನಿನ್ನ ಫ್ರೆಂಡ್ಸ್ನ ಎಲ್ಲಾನು ಕರಿ, ನಿನ್ನ ಫ್ರೆಂಡ್ಸ್ನ ಕರಿಯಾ, ಕರೀರ ನಿನ್ನ ಫ್ರೆಂಡ್ಸ್ ಎಲ್ಲರೂ ಬರೋಕ್ಕಿಲ್ಲ. ತಗೋ ಎಲ್ಲರೂ ತಿನ್ಬೇಕು, ಎಲ್ಲರಿಗೂ ಕೊಡೋದು ಬರ, ಎಲ್ಲರಿಗೂ ಕೊಡ್ತೀವಿ. ಓಕೆ ಹಾಂ ಕೊಡ್ತೀವಿ ಎಲ್ಲರಿಗೂ, ತಿನ್ಬೇಕು ಎಲ್ಲರೂ. ಬಾಯ್ ಲೇ ಪಬ್ಜಿ ಆಡ್ದಿರ ಓದ್ಕೊಳ್ರ, ಪಬ್ಜಿ ಆಡಬೇಡ್ರಿ. ಆ ಫೋನಲ್ಲೂ ಆಡ್ತೀರಾ, ಇಲ್ಲೂ ಗನ್ನಾಗಿ ಹಿಡ್ಕೊಂಡು ಕಡ್ಡಿಯಲ್ಲಿ ಹೊಡಿತೀರ, ಪಬ್ಜಿ ಆಡ್ತಾ ಇದ್ದಾರೆ. ಬಾಯ್ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಕೊಯಂಬತ್ತೂರಲ್ಲಿದ್ದೀನಿ ಎಲ್ಲ ಆಗ ಅಂದ್ಕೊಂಡಿರ್ಬೋದು. ಇವತ್ತು ಕೊಯಂಬತ್ತೂರಲ್ಲಿರೋ ಶಿವ ಬೆಂಗಳೂರಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಒಂದು ಜಾಗದಲ್ಲಿ ಶಿವ ಪ್ರತ್ಯಕ್ಷ ಆಗಿದ್ದಾನೆ, ಅದೇ ಶಿವ. ಇಲ್ಲಿ ತುಂಬ ಬೆಂಗಳೂರಲ್ಲಿರೋಂಥವರು ಎಲ್ಲರೂ ಕೂಡ ಶನಿವಾರ ಭಾನುವಾರ ಆದರೆ ಒಂದು ಒನ್ ಅವರಲ್ಲಿ ಎರಡು ಅವರಲ್ಲಿ ಟ್ರಾವೆಲ್ ಮಾಡುವಂತಹ ಜಾಗ ತುಂಬ ಹುಡುಕ್ತಾ ಇರ್ತೀರ. ಅದರಲ್ಲಿ ನಿನ್ನೆಯಿಂದ ಹದಿನೈದನೇ ತಾರೀಕು, ಜನವರಿ 15 2023 ಇದು ಒಂದು ಪ್ಲೇಸು, ನಮ್ಮ ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಒಂದು ಜಾಗ, ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂತಹ ಜಾಗ, ಕೇವಲ 70 ಕಿಲೋಮೀಟರು ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಜಾಗ ಇದು. ಇಲ್ಲಿ ಇಶಾ ಫೌಂಡೇಶನ್ ಅವರು ಒಂದು ಶಿವನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನು ಅಂದರೆ ಲೈಟಿಂಗ್ ಇರುವಂತಹ ಒಂದು ಬಿಂಬ ಇರುವಂಥದ್ದು. ನಂತರ ಟ್ರಾವೆಲಿಂಗ್ ಯಾರ್ಯಾರು ಇಷ್ಟಪಡ್ತಿರೋ ಎಲ್ಲರೂ ಕೂಡ ಬೆಂಗಳೂರಲ್ಲಿರುವಂಥವ್ರು ಆಲ್ಮೋಸ್ಟ್ ಎಲ್ಲರೂ ಶನಿವಾರ ಭಾನುವಾರ ಆಗಿದ ತಕ್ಷಣ ಒಂದು ಪ್ಲೇಸ್ಗಳನ್ನ ಹುಡುಕ್ತಾ ಇರ್ತೀರ ರಿಫ್ರೆಶ್ ಆಗೋಕ್ಕೆ ಮೈಂಡ್ನ. ಅಂತಹ ಪ್ಲ್ಯಾನ್ಗೆ ಇದು ಒಂದು ತುಂಬ ಹತ್ರ ಇರುವಂತಹ ಒಂದು ಜಾಗ. ಕರ್ನಾಟಕದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಸ್ಟ್ಯಾಚುವಲ್ಲು ಇದು ಒಂದು. ಅವಾಗ ಕರ್ನಾಟಕದಲ್ಲಿ ಗೋಕರ್ಣ ಮುರುಡೇಶ್ವರಕ್ಕೆ ಹೋದಾಗ ನಿಮಗೆ 123 ಅಡಿ ಇದು ಶಿವನ ಬಿಂಬ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು 112 ಅಡಿಗಳಿರುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು. ಆಮೇಲೆ ಇನ್ನೊಂದು ಇಲ್ಲಿ ಮೇಯ್ನ್ ವಿಷಯ ಏನು ಅಂದರೆ, ತುಂಬ ಖುಷಿ ಕೊಡುವಂತಹ ಒಂದು ವಿಷಯ ಏನು ಅಂದರೆ, ಇಲ್ಲಿಂದ ಅಷ್ಟು ದೂರ ತಮಿಳ್ನಾಡಿಗೆ ಹೋಗಿ ಆ ಪ್ಲೇಸ್ಗಳನ್ನ ನೋಡೋ ಬದಲು ಕೇವಲ 1 ಗಂಟೆಗಳಲ್ಲಿ ಇಲ್ಲಿ ಬಂದು ಶಿವನ ಪ್ರತಿಷ್ಠೆ ನೋಡ್ಬೋದು. ಇದು ಇನ್ನೊಂದು ವಿಷಯ ಏನು ಅಂದರೆ, 200 ಎಕರೆ ಪ್ರದೇಶಗಳನ್ನು ಇದನ್ನು ತೊಗೊಂಡಿರುವಂಥದ್ದು. 200 ಎಕರೆ ಅಂದರೆ ಎಲ್ಲ ಸುತ್ತೂರ ಬೆಟ್ಟ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಆರಿಸಿರುವಂತಹ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. 1, 2, 3, 4, 5 ಬೆಟ್ಟಗಳ ಮಧ್ಯೆ ಶಿವ ಇರುವಂಥದ್ದು. ಆದಿಯೋಗಿ ಅಂದರೆ ಇವಾಗ ನೀವು ಎಲ್ಲಾದರೂ ಒಂದು ಜ್ಞಾನಕ್ಕೆ ಕುತ್ಕೊಂಡಾಗ, ಯಾವುದಾದ್ರೂ ದೇವರಾಗಿರ್ಬೋದು ಅಥವಾ ನೀವೇ ಯಾವುದಾದ್ರೂ ಇಲ್ಲಿ ಜ್ಞಾನಕ್ಕೆ ಕುತ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೆಟ್ಟಗಳ ಮಧ್ಯೆ ಇರುವಂತಹ ಜಾಗನೇ ಸೆಲೆಕ್ಟ್ ಮಾಡಿದ್ದಾರೆ. ತುಂಬಾ ವಿಶೇಷ ಅಂತ ಹೇಳ್ಬೋದು ಇದನ್ನು, ಈ ಜಾಗನ. ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇದು
ಇಲ್ಲಿ ನಿನ್ನೆ ತುಂಬಾ ಜನ ಸೇರಿದ್ರು ಸೋ ಅದಕ್ಕೆ ನಿನ್ನೆ ಈ ವಿಡಿಯೋ ಅನ್ನು ಮಾಡಕಾಗಿಲ್ಲ ಇವತ್ತು ಈ ವಿಡಿಯೋ ಅನ್ನು ಮಾಡ್ತಾ ಇದೀನಿ ಇದಕ್ಕಿಂತ ಮುಂಚೆ ಈ ಶಿವನ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಇಲ್ಲೊಂದು ನಾಗಪ್ಪ ದೇವರ ಒಂದು ಕಲ್ಲಿ ಇರುವಂತದ್ದು ಶಿವನ ಮೂರ್ತಿ ಇಲ್ಲಿದ್ರೆ ಇಲ್ಲೇ ನಿಮಗೆ ಎದುರುಗಡೆನೇ ನಾಗದೇವತೆ ಇದೆ ಒಂದು ಕಲ್ಲಿ ಇದು ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕುತ್ಕೊಂಡು ನೋಡಿದಾಗ ಒಳ್ಳೆ ವ್ಯೂ ಇದೆ ಇರುವಂತದ್ದು ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಫಾರಿನರ್ಸ್ ಕೂಡ ಬಂದ್ಬಿಟ್ಟಿದ್ದಾರೆ ಇದು ಯಾವ ಕಲ್ಲಲ್ಲಿ ಕೆತ್ತಿದ್ದಾರೆ ಗೊತ್ತಿಲ್ಲ ನನಗೂ ಇಲ್ಲಿಂದ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಶಿವ ಅಂತ ಇದು ಫೋಟೋ ಹಿಡಿಯುವಂತಹ ಜಾಗ ಅಂದರೆ ಒಳ್ಳೆ ವ್ಯೂ ಕೊಡುತ್ತೆ ನಿನ್ನೆ ಬೇರೆ ಇದಕ್ಕೆ ಲೈವ್ಗೋಸ್ಕರ ಮಾಡಿದ್ದಾರೆ ಸೊ ಇವರೆಲ್ಲ ಫೋಟೋಸ್ ಹಿಡಿಯುತ್ತಾ ಇದ್ದಾರೆ ಸಕ್ಕತ್ತ ಕಾಣಿಸ್ತದೆ ಶಿವ ಸೇಮ್ ನೀವು ತಮಿಳುನಾಡಿನ ಶಿವನ್ನ ನೋಡಿದ್ರೆ ಸೇಮ್ ಅದೇ ಥರನೇ ಇರುತ್ತೆ ವ್ಯತ್ಯಾಸನೇ ಇಲ್ಲ ಒಂದೇ ಥರ ಇದರಲ್ಲಿ ವಿಶೇಷ ಏನು ಅಂದರೆ ಅದರಲ್ಲೂ ಇದೆ ಇದರಲ್ಲಿ ಲೈಟಿಂಗ್ಸ್ ಸಹ ಬರುತ್ತೆ ಸಂಜೆ ಹೊತ್ತು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕಬಳ್ಳಾಪುರದಿಂದ ಕೇವಲ ನಿಮಗೆ 6 ಕಿಲೋಮೀಟರ್ಗಳು ದೂರ ಆಗುತ್ತೆ ಮೇನ್ ರೋಡಿಂದ ಲೆಫ್ಟ್ಗೆ ನಿಮಗೆ ಬೋರ್ಡ್ ಹಾಕಿರ್ತಾರೆ ಒಳಗಡೆ ಬಂದರೆ ನಿಮಗೆ 6 ಕಿಲೋಮೀಟರ್ಗಳು ಮಾತ್ರ ಇನ್ನೊಂದು ಏನು ಅಂದರೆ ಇಶಾ ಫೌಂಡೇಶನ್ ಅವರು ಇಲ್ಲಿ ಇನ್ನು 200 ಎಕರೆಗಳ ಜಾಗವನ್ನು ತಗೊಂಡಿದ್ದಾರೆ ಸೊ 200 ಎಕರೆಗಳ ಜಾಗದಲ್ಲಿ ನಿಮಗೆ ಇನ್ನೂ ಇದು ಡೆವಲಪ್ ಆಗಿಲ್ಲ ಬರೀ ಇದು ಪ್ರತಿಷ್ಠೆ ಮಾತ್ರ ಮಾಡಿದ್ದಾರೆ ಇನ್ನೂ ಡೆವಲಪ್ ಆಗೋದು ತುಂಬ ದಿನ ಟೈಮ್ಗಳು ತಗೊಳುತ್ತೆ ಅಂದರೆ ಇಲ್ಲಿ ಒಂದು ಶಿವಲಿಂಗ ಇದೆ ಅನಿಸುತ್ತೆ ಅಲ್ಲಿ ಅಕ್ಷಗಾನ ಮಾಡೋಕ್ಕೆ ಬಿಡ್ತಾರೆ ಅವರೇ ಹೂವ ಮತ್ತು ಇದೆಲ್ಲ ಕೊಡ್ತಾರೆ ಅದು ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ಸೊ ಒಳಗಡೆ ಕ್ಯಾಮ್ರಾವನ್ನು ಅಲೋ ಮಾಡೋದಿಲ್ಲ ಸೊ ಇದೇನು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಶಿವಲಿಂಗ ಇರುತ್ತೆ ಈ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡೋದು ಕಾಣಿಸ್ತಾ ಇದೆಯಲ್ವಾ ಒಳಗಡೆ ಅಷ್ಟು ಜನ ಇದಲ್ವಾ ಇದು ಯೋಗವನ್ನು ಮಾಡೋಕ್ಕೆ ಜಾಗ ಮತ್ತು ಶಿವನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತಹ ಜಾಗ ಇಲ್ಲೆಲ್ಲ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ ಯೋಗವನ್ನು ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಇದು ಯೋಗ ಮಾಡುವಂತಹ ಜಾಗ ಶಿವನ ಕೆಳಗಡೆ ಅಂದರೆ ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಶಿವಲಿಂಗ ಇರುವಂಥದ್ದು ಅದಕ್ಕೆ ಕೆಳಗಡೆನೇ ಈ ಜಾಗದಲ್ಲಿ ಶಿವನ ಒಂದು ಲಿಂಗ ಇದೆ ಅದಕ್ಕೆ ನೀರನ್ನು ಕೊಡ್ತಾರೆ ಇಲ್ಲಿ ಅಲ್ಲಿಂದ ನೀರು ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಪ್ರಸಾದವನ್ನು ತಗೊಳ್ಳುವಂಥದ್ದು ಕೂತ್ಕೊಂಡು ನೀವಿಲ್ಲಿ ಜ್ಞಾನವನ್ನು ಮಾಡ್ಬೋದು ಅಂದರೆ ಶಿವನ್ನ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡು ಕೂತ್ಕೊಬೋದು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಬೋದು ಸೊ ಅದಕ್ಕೋಸ್ಕರ ಈ ಮಾಡಿರುವಂತಹ ಜಾಗ ಇದು ಸದ್ಯಕ್ಕೆ ಇಲ್ಲಿ ಇಷ್ಟೇ ಕೊನೆ ಇದಾದಮೇಲೆ ಇಲ್ಲಿಂದ ಬಿಡೋದಿಲ್ಲ ಬಿಕಾಸ್ ಇವಾಗಿನ್ನ ಇಲ್ಲಿ ಕೆಲಸ ನಡೀತಾ ಇರೋವಂಥದ್ದು ಸೊ ಇನ್ನು 2-3 ದಿನಗಳಾದಮೇಲೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ತಿರ್ಗಾ ಕೆಲಸ ಸ್ಟಾರ್ಟ್ ಆಗುತ್ತೆ ಕೆಲಸ ಸ್ಟಾರ್ಟ್ ಆದಮೇಲೆ ಇಲ್ಲಿ ಒಳಗಡೆ ಬಿಡೋಕ್ಕೆ ಜಾಗ ಕೊಡ್ತಾರೆ ಅಂದರೆ ಒಳಗಡೆ ಹೋಗ್ಬೋದು ನೀವು ಆರಾಮಾಗಿ ಬಟ್ ಇವಾಗ ಒಂದು 4-5 ದಿವಸ ಅಂದರೆ ಈ ತಿಂಗಳು ಜನವರಿ ಕೊನೆಯವರೆಗೂ ಇಲ್ಲಿ ಯಾವುದೇ ತರಹ ನೋಡೋಕ್ಕೆ ಚಾನ್ಸಸ್ ಕೊಡೋಲ್ಲ ಅಂದರೆ ಶಿವನ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಫೆಬ್ಬಲ್ಲಿ ಇದೆಲ್ಲ ಮುಗಿಯುತ್ತೆ ಆಲ್ಮೋಸ್ಟು ಸೊ ಫೆಬ್ಬಲ್ಲಿ ನಿಮಗೆ ಇದನ್ನು ನೋಡೋದಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಜಾಗವನ್ನು ಕೊಡ್ತಾರೆ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಅಂದ ತಕ್ಷಣ ನಿಮ್ಮ ನಂದಿಲ್ಸು ಅಷ್ಟೇ ಅಂದ್ಕೊತೀರಾ ಬಟ್ ಇವಾಗ ಒಂದು ಡೇ ಫುಲ್ಲು ನಿಮಗೆ ಟ್ರಾವೆಲಿಂಗು ನಿಮ್ಗೆ ಏನಾದರೂ ಇಷ್ಟಪಡ್ತಾ ಇದ್ದೀರಾ ಟ್ರಾವೆಲಿಂಗ್ ಅಂದರೆ ಸೊ ಒಂದು ದಿವಸ ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆಗೆ ಬಿಟ್ಟರೆ ನೀವು ನಂದಿಲ್ಸ್ ನೋಡ್ಬೋದು ಪ್ಲಸ್ ಈ ಪ್ಲೇಸ್ಗಳು ನೋಡ್ಬೋದು ಇಲ್ಲಿ ಇನ್ನೊಂದು ಒಂದು 2 ಫಾಲ್ಸ್ಗಳಿದೆ ಸೊ ಆ ಫಾಲ್ಸ್ಗಳನ್ನು ನೀವು ಕವರ್ ಮಾಡ್ಬೋದು ಬೆಂಗಳೂರಿಂದ ಸ್ವಲ್ಪ ಈಚೆ ಬಂದು ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನು ಚೆನ್ನಾಗಿದೆ ಬಟ್ ಇನ್ನು 15 ದಿನಗಳು ನಿಮಗೆ ಇಲ್ಲಿ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಸೊ ವರ್ಕಿಂಗ್ ನಡೀತಾ ಇದೆ ಮೆಜೆಸ್ಟಿಕ್ಕು ಅಥವಾ ಮಾರ್ಕೆಟ್ ಕಡೆಯಿಂದ ಬರ್ತಾ ಇದ್ದೀನಿ ಅಂದರೆ 70-75 ಕಿಲೋಮೀಟರ್ಗಳಾಗ್ಬೋದು ನಿಮಗೆ ಚಿಕ್ಕಬಳ್ಳಾಪುರದಿಂದ ಒಂದು 7 ಕಿಲೋಮೀಟರ್ ಒಳಗಡೆ ಬರ್ತಾ ನಿಮಗೆ ನಂದಿ ಹಿಲ್ಸ್ ನೋಡ್ಬೋದು ನಂದಿ ಹಿಲ್ಸಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಒಂದು ಬೆಟ್ಟ ಸಿಗುತ್ತೆ ಸೊ ಆ ಬೆಟ್ಟ ನೋಡ್ಬೋದು ಸೊ 15ನೇ ತಾರೀಕು ಬರಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಇಲ್ಲಿ ತುಂಬ ಜನ ಇರ್ತಾರೆ 15ನೇ ತಾರೀಕು ಸೊ ಅದಕ್ಕೆ 14ನೇ ತಾರೀಕು ಬಂದು ಇಲ್ಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಈ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕನ್ನು ಮಾಡಿ ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ತಿಂಗಳಲ್ಲಿ ಯಾರು ಬರ್ತೀರೋ ಅವ್ರಿಗೆ ಟಿಕೆಟ್ ಫೀಸ್ ಇರಲ್ಲ ಮತ್ತು ಇಲ್ಲಿ ಪಾರ್ಕಿಂಗ್ ಫೀಸ್ಗಳು ಇರೋದಿಲ್ಲ ಅದಾದಮೇಲೆ ಫೆಬ್ಬಲ್ಲಿ ನೀವೇನಾದ್ರು ಬರ್ತೀರಾ ಅಂದರೆ ಖಂಡಿತ ಇದಕ್ಕೆ ನಿಮಗೆ ಟಿಕೆಟಿನ ಚಾರ್ಜ್ಗಳಿರುತ್ತೆ ಎಷ್ಟು ಏನು ಅಂತ ಮುಂದೆ ಅಪ್ಡೇಟನ್ನು ಕೊಡ್ತೀನಿ